ಶ್ರಾವಣ ಬಂತೆಂದರೆ ಸಾಕು, ಎಲ್ಲೆಲ್ಲೂ ಸಡಗರ ಸಂಭ್ರಮ ಮನೆ ಮಾಡುತ್ತದೆ. ಶ್ರಾವಣ ಮಾಸದಿಂದ ಹಬ್ಬಗಳ ಸರದಿ ಆರಂಭವಾಗುತ್ತದೆ. ಶ್ರಾವಣದ ಹಬ್ಬಕ್ಕೆ ಇದೀಗ ಬಾಗಲಕೋಟೆಯ ಜಂಬುಕೇಶ್ವರ ದೇವಸ್ಥಾನ ಸಜ್ಜಾಗಿದೆ. ಪ್ರತಿ ವರ್ಷ ಬಾಗಲಕೋಟೆ ಜಿಲ್ಲೆಯಲ್ಲಿನ ಜಮಖಂಡಿಯ ಜಂಬುಕೇಶ್ವರ ದೇವಾಲಯದಲ್ಲಿ ಶ್ರಾವಣದ ಮೂರನೇ ಭಾನುವಾರ ಜಂಬುಕೇಶ್ವರ ದೇವರ ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಸಲಾಗುತ್ತದೆ. ಈ ವರ್ಷ ಕೂಡ ಶ್ರಾವಣದ ಮೂರನೇ ಭಾನುವಾರ ಜಾತ್ರೆ ನಡೆಯಲಿದ್ದು, ಸಾವಿರಾರು ಭಕ್ತರು ಜಂಬುಕೇಶ್ವರ ಜಾತ್ರೆಯನ್ನು ಕಣ್ತುಂಬಿಕೊಳ್ಳಲಿದ್ದಾರೆ. ಜಂಬುಕೇಶ್ವರ ದೇವಾಲಯಕ್ಕೂ ಜಮಖಂಡಿಗೂ ನಂಟಿದ್ದು, ಜಂಬುಕೇಶ್ವರ ದೇವಾಲಯದಿಂದಲೇ ನಗರಕ್ಕೆ ಜಮಖಂಡಿ ಎಂದು ಹೆಸರು ಬಂದಿದೆ. ಇನ್ನು ದೇವಾಲಯವು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಪ್ರಸಿದ್ಧ ಕೆತ್ತನೆ ಹೊಂದಿದೆ. ಜಮಖಂಡಿ ಸುತ್ತಮುತ್ತಲಿನ ನಗರಗಳ ಭಕ್ತರು ಭಕ್ತಿ ಭಾವದಿಂದ ನಡೆದುಕೊಳ್ಳುತ್ತಾರೆ. ಮೂರು ಲಿಂಗಗಳನ್ನು ನೀರಿನಲ್ಲಿ ಮುಳುಗಿಸಿ ಭಕ್ತಿಯಿಂದ ಪೂಜೆ ಮಾಡಿದರೆ ಮಳೆಯಾಗುತ್ತಿತ್ತು ಎಂಬ ಪ್ರತೀತಿ ಇದೆ. ಹಿಂದೆ ಬರಗಾಲ ಬಿದ್ದ ಸಂದರ್ಭದಲ್ಲಿ ಈ ರೀತಿ ಪೂಜೆ ಮಾಡಿದರೆ ಮಳೆಯಾಗಿರುವ ಉದಾಹರಣೆಗಳಿವೆ. ಪ್ರತಿ ಭಾನುವಾರ ಪಲ್ಲಕ್ಕಿ ಉತ್ಸವ ನಡೆಯುತ್ತಿದ್ದು, ಪ್ರತಿ ವರ್ಷ ಶ್ರಾವಣ ಮಾಸದ ಮೂರನೇ ಭಾನುವಾರ ಅದ್ದೂರಿ ಪಲ್ಲಕ್ಕಿ ಉತ್ಸವ ನಡೆಸಲಾಗುತ್ತದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಸಂಚರಿಸಲಿದೆ. ಈ ಬಾರಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿರೋದು ಜನರಿಗೆ ಸಂತಸ ತಂದಿದ್ದು, ಜಾತ್ರೆಯಲ್ಲಿ ಸಾವಿರಾರು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಇನ್ನು ಜಾತ್ರೆಯ ವಿಶೇಷತೆಗಳ ಕುರಿತು ಜಂಬುಕೇಶ್ವರ ದೇವಾಲಯದ ಮುಖ್ಯ ಅರ್ಚಕರಾದ ಆನಂದ ಜೋಶಿ ಅವರು ಮಾತನಾಡಿ, ಶ್ರಾವಣ ಮಾಸದ ಮೂರನೇ ಭಾನುವಾರ ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನದ ಪಲ್ಲಕ್ಕಿ ಬೇರೆ ದೇವಸ್ಥಾನಗಳಿಗೆ ಹೋಗಿ ಭೇಟಿ ನೀಡಿ ಬರುವ ಪದ್ಧತಿ ಇದೆ. ರಾಮತೀರ್ಥ, ಮೇಲಗಿರಿ ಲಿಂಗಪ್ಪ, ಕಡಪಟ್ಟಿ ದೇವರ ಜಾತ್ರೆ ಮುಗಿಯುವವರೆಗೂ ಮೂರು ದಿವಸಗಳವರೆಗೆ ಪಲ್ಲಕ್ಕಿ ಅಲ್ಲಿಯೇ ಉಳಿದುಕೊಳ್ಳುವ ಸಂಪ್ರದಾಯವಿದೆ. ಮೂರನೇ ದಿನ ಮೂಲ ದೇವಾಲಯಕ್ಕೆ ಪಲ್ಲಕ್ಕಿ ಉತ್ಸವ ಬರಮಾಡಿಕೊಂಡು ಜಂಬುಕೇಶ್ವರನಿಗೆ ಭಕ್ತಿಯಿಂದ ಪೂಜೆ ನೆರವೇರಿಸಲಾಗುತ್ತದೆ. ನಮ್ಮ ಪೂರ್ವಿಕರ ಕಾಲದಿಂದಲೂ ಇಂದಿನವರೆಗೆ ಜಾತ್ರಾ ಸಂಪ್ರದಾಯಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಜಂಬುಕೇಶ್ವರ ದೇವಸ್ಥಾನ, ಇದು 8ನೇ ಶತಮಾನದ ಚಾಲುಕ್ಯರ ಕಾಲ ಅಂತ ಹೇಳ್ತಾರೆ. ಇದರದೇನದ, ಪ್ರತಿ ರವಿವಾರ ಪಾಲ್ಕಿ ಸೇವಾ ಅಂತ ಉತ್ಸವ ಆಗ್ತದೆ. ಆಮೇಲೆ ಶ್ರಾವಣ ಮಾಸದಲ್ಲಿ ಪಾಲ್ಕಿ ಹೋಗುತ್ತವೆ. ಎಲ್ಲೆಂದರೆ, ಒಂದನೇದ್ದು ರಾಮತೀರ್ಥ, ಎರಡನೇದ್ದು ಮೇಲ್ಗಿರಿ ನಿಂಗಪ್ಪ, ಮೂರನೇದ್ದು ಕಡಪಟ್ಟಿ. ಕಡಪಟ್ಟಿಯಲ್ಲಿ ಮೂರು ದಿವಸ ಪಾಲ್ಕಿ ವಸ್ತಿ ಇರುತ್ತದೆ. ಜಾತ್ರೆಯನ್ನು ಮುಗಿಸಿಕೊಂಡು ಇಲ್ಲಿ ಮತ್ತು ತಿರುಗಿ ನಮ್ಮ ದೇವಸ್ಥಾನಕ್ಕೆ ಪಾಲ್ಕಿ ಬರುತ್ತದೆ. ಇದರದೇನದ, ನಮ್ಮ ದೇವಸ್ಥಾನದ ಮಾಲೀಕರು ಆನಂದ್ ಜೋಶಿ ಅದು ಇದರದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅದರದ್ದು ದೇವಸ್ಥಾನದಲ್ಲಿ ಮೂರು ದೇವರುಗಳಿವೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಇದಕ್ಕೆ ನಮ್ಮ ಹಿರಿಯರು ಹೇಳುತ್ತಿದ್ದರು. ಹಾಗೆ ದೇವಸ್ಥಾನದ ಬದಿಯಲ್ಲಿ ಕುಡಿಯುವ ನೀರಿನ ಬಾವಿ ಇದೆ. ಮಠ ಮತ್ತು ಎಡಕ್ಕೆ ಒಂದು ಶೃಂಗೇರಿ ಶಾರದಾಪೀಠದ ಒಂದು ಮಠ ನಡೆಯುತ್ತಿದೆ. ಅದಕ್ಕೆ ನಮ್ಮ ಸ್ವಂತ ಜಾಗೆಯನ್ನು ನಾವು ಅದಕ್ಕೆ ಕೊಟ್ಟಿದ್ದೇವೆ. ಈ ರೀತಿ ಇರುತ್ತದೆ. ಮುಂದೆ ದೇವಸ್ಥಾನದ ಧರ್ಮಶಾಲೆ ಅಂತಿದೆ, ಅಲ್ಲಿ ದೇವಸ್ಥಾನದ ಸಾಮಾನುಗಳನ್ನು ಇಡುತ್ತೇವೆ. ಜಂಬುಕೇಶ್ವರ ದೇವಾಲಯದ ಆವರಣದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರಿದ್ದು, ದೇವಸ್ಥಾನದ ಎಡಗಡೆ ಶ್ರೀದೇವಿ ಶಾರದಾ ಮಠ ಇದ್ದು, ಇದಕ್ಕೆ ಜಂಬುಕೇಶ್ವರ ದೇವಸ್ಥಾನದ ಜಾಗವನ್ನ ನೀಡಲಾಗಿದೆ. ದೇವಸ್ಥಾನದ ಎದುರಿಗೆ ಧರ್ಮಶಾಲೆ ಕೂಡ ಇದೆ. ಪ್ರವೇಶ ದ್ವಾರವು ಪೂರ್ವಾಭಿಮುಖವಾಗಿದ್ದು, ಮುಂಭಾಗದ ಬಲಪದಿಗೆ ಐರಾವತ ಮತ್ತು ಎಡಬದಿಗೆ ನಂದಿಯ ಮೂರ್ತಿಗಳಿವೆ. ಅಲ್ಲಿಂದ 8 ಪಾವಟಿಕೆಗಳ ಮೆಟ್ಟಲುಗಳನ್ನ ಇಳಿದು ಹೋದಾಗ ಗುಡಿಯ ಪ್ರವೇಶ ದ್ವಾರವಿದೆ. 7 ಪಾವಟಿಕೆಗಳನ್ನ ಮೆಟ್ಟಿಲುಗಳನ್ನು ಇಳಿದಾಗ ದೇವಸ್ಥಾನದ ಆವರಣವಿದೆ. ದೇವಸ್ಥಾನದ ಮುಂದೆ ಹೋಮ ಮಾಡುವ ಸ್ಥಳವಿದೆ. ಅದಕ್ಕೆ ಕೆತ್ತನೆ ಮಾಡಿದ ಕಲ್ಲನ್ನು ಮುಚ್ಚಲಾಗಿದೆ. ಹೋಮ ಮಾಡುವಾಗ ಕಲ್ಲನ್ನು ತೆಗೆದು ಹೋಮ ಮಾಡಿದರೆ ಬೇಡಿಕೊಂಡಿರುವ ವರಗಳು ಪ್ರಾಪ್ತಿಯಾಗುತ್ತಿದ್ದವು ಎಂಬ ನಂಬಿಕೆ ಸ್ಥಳೀಯರಲ್ಲಿದೆ. ದೇವಾಲಯ ಅಷ್ಟಕೋನಾಕೃತಿಯಲ್ಲಿ ಜಗಲಿಯ ಮೇಲೆ ನಿರ್ಮಾಣವಾಗಿದ್ದು, ಇದು ಕಲ್ಯಾಣದ ಚಾಲುಕ್ಯರ ಶಿಲ್ಪಶೈಲಿಯ ಕಟ್ಟಡವಾಗಿದೆ. ದೇವಾಲಯ ಸಂಪೂರ್ಣ ಕಲ್ಲಿನಲ್ಲಿ ನಿರ್ಮಿತವಾಗಿ ಉತ್ತರಾಭಿಮುಖವಾಗಿದೆ. ಜಂಬುಕೇಶ್ವರ ದೇವಾಲಯವು ತ್ರಿಕುಟೇಶ್ವರವಾಗಿದ್ದು, ಮೂರು ಗರ್ಭಗುಡಿ ಹಾಗೂ ಮುಂದೆ ಅರ್ಧ ಮಂಟಪ ಹೊಂದಿದೆ. ಮಧ್ಯದಲ್ಲಿ ವಿಶಾಲವಾದ ನವರಂಗವಿದ್ದು, 4 ಚತುರ್ಭುಜಾಕಾರದ ಕಲ್ಯಾಣ ಚಾಲುಕ್ಯ ಶೈಲಿಯ ಸ್ತಂಭಗಳಿವೆ. ಅದರ ಮಧ್ಯದಲ್ಲಿ ಜಂಬುಕೇಶ್ವರನಿಗೆ ಮುಖ ಮಾಡಿ ಕುಳಿತಿರುವ ಏಕಶಿಲಾ ನಂದಿಯ ಮೂರ್ತಿ ಇದೆ. ಪ್ರಾಚೀನ ಪಾಣಿಪೀಠದ ಮೇಲೆ ಜಂಬುಕೇಶ್ವರ ಲಿಂಗವನ್ನ ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗೃಹದ ಛತ್ತಿನಲ್ಲಿ ಭುವನೇಶ್ವರಿಯ ಅರ್ಧಗೋಲಾಕಾರದ ಅಲಂಕಾರವು ಚಾಲುಕ್ಯ ಶೈಲಿಯಲ್ಲಿದೆ. ಮುಂದೆ ಬಲಕ್ಕೆ ಗಣೇಶನ ಮೂರ್ತಿ, ಎಡಕ್ಕೆ ನವಿಲು ವಾಹನದ ಷಣ್ಮುಖನ ಮೂರ್ತಿ,
ಬಲಭಾಗದ ಗರ್ಭಗುಡಿಯಲ್ಲಿ ರಾಮೇಶ್ವರ ಲಿಂಗವಿದ್ದು ಎಡಭಾಗದ ಗರ್ಭಗುಡಿಯಲ್ಲಿ ವಿಶ್ವನಾಥ ಲಿಂಗವಿದೆ. ನವರಂಗದ ಮುಂಭಾಗದಲ್ಲಿ ಕಕ್ಷಾಸನವಿರುವ ಮುಖಮಂಟಪವಿದ್ದು ಅದರಲ್ಲಿರುವ ಕಿರು ಸ್ತಂಭಗಳ ಕೆತ್ತನೆ ಚಾಲುಕ್ಯರ ಶೈಲಿಯನ್ನ ಹೋಲುತ್ತವೆ. ಮೇಲ್ಭಾಗದಲ್ಲಿ ಸಿಂಹಾಕೃತಿಯ ಪ್ರಭಾವಳಿ ಇದ್ದು ಎಡಬಲಕ್ಕೆ ಐರಾವತದ ಮೂರ್ತಿಗಳಿವೆ. ದೇವಸ್ಥಾನದ ಎಡಗಡೆ ಪೂಜೆ ನೀರಿಗಾಗಿ ಬಾವಿಯಿದೆ. ಇಂದಿನವರೆಗೂ ಅಲ್ಲಿನ ನೀರನ್ನೇ ಪೂಜೆಗೆ ಬಳಸುತ್ತಾರೆ. ಕಳೆದ ಹಲವಾರು ವರ್ಷಗಳಿಂದ ಜಮಖಂಡಿ ನಗರಸಭೆಯವರು ಈ ಬಾವಿಯಿಂದ ಜಮಖಂಡಿಯ ಜನರಿಗೆ ನೀರು ಒದಗಿಸಲು ಸಂಪರ್ಕ ಕಲ್ಪಿಸಿದ್ದಾರೆ. ವರದಿ ಕಲ್ಯಾಣಪ್ಪ, ಎಸ್ ಬಾಂಗಿ, ಐಪಿಟಿವಿ ನ್ಯೂಸ್, ಜಮಖಂಡಿ.